ಹಾಯ್ ಎವ್ರಿವನ್, ಎಲ್ಲ ಸಿ ಇ ಟಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ಇಂಪಾರ್ಟೆಂಟ್ ಗುಡ್ ನ್ಯೂಸ್, ಸಿ ಇ ಟಿ ವಿದ್ಯಾರ್ಥಿಗಳಿಗೆ ಪ್ರಮುಖವಾದ ಮುಖ್ಯವಾದ ಮಾಹಿತಿಗಳು ಕೂಡ ಬಂದಿದ್ದಾವೆ. ಇವುಗಳನ್ನು ನಿಮಗೆ ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಎಲ್ಲ ಸಬ್ಸ್ಕ್ರೈಬ್ ಆಗ್ಬೋದು. ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡ್ಬೋದು. ಬನ್ನಿ ವಿಡಿಯೋ ಶುರು ಮಾಡೋಣ. ಇಲ್ಲಿ ಕರ್ನಾಟಕ ಪಿ ಯು ಸಿ ಬೋರ್ಡ್ ನಡೆಸುವ ದ್ವಿತೀಯ ಪಿ ಯು ಸಿ ಪರೀಕ್ಷೆಯನ್ನು 2023ಕ್ಕಿಂತ ಮುಂಚೆ ಪಾಸಾಗಿರುವ ವಿದ್ಯಾರ್ಥಿಗಳು, ಅದೇ ರೀತಿ 12ನೇ ತರಗತಿ ಸಿ ಬಿ ಎಸ್ ಸಿ ಸಿ ಐ ಎಸ್ ಸಿ ಅದೇ ರೀತಿ ಜಮ್ಮು ಕಾಶ್ಮೀರ ಸೇರಿದಂತೆ ಬೇರೆ ಬೇರೆ ಬೋರ್ಡಲ್ಲಿ ಯಾರೆಲ್ಲ ಪರೀಕ್ಷೆಯನ್ನು ಬರೆದಿದ್ದಾರೆ ಅಂಥ ವಿದ್ಯಾರ್ಥಿಗಳು ಮೇ 31ರ ಒಳಗೆ ನಿಮ್ಮ ಮಾರ್ಕ್ಸ್ ಎಂಟ್ರಿಯನ್ನು ಕೂಡ ಮಾಡಬೇಕು ಅಂತೇಳಿ ಕೆ ಇ ಅವರು ಇಂಪಾರ್ಟೆಂಟಾಗಿ ನೋಟಿಫೈಯನ್ನು ಕೂಡ ಮಾಡಿರುತ್ತಾರೆ. ಇಲ್ಲಿ ಪ್ರಾಧಿಕಾರದ ವೆಬ್ಸೈಟಲ್ಲಿ ನೀವು ನಿಗದಿತ ಲಿಂಕ್ ಬಳಸಿಕೊಂಡು ವಿದ್ಯಾರ್ಥಿಗಳು ಮೇ 31ರ ಒಳಗೆ ದಾಖಲಿಸಬೇಕು ಎಂದು ಕೆ ಇ ವ್ಯವಸ್ಥಾಪಕ ನಿರ್ದೇಶಕಿ ಸ್ರಮ್ಯಾ ಮೇಡಮ್ ಅವರು ತಿಳಿಸಿದ್ದಾರೆ. ರಾಜ್ಯ ಪಠ್ಯಕ್ರಮದ ಸ್ಟೇಟ್ ಬೋರ್ಡಲ್ಲಿ ಯಾರ್ಯಾರು 2023ರಲ್ಲಿ ಸ್ಟೇಟ್ ಬೋರ್ಡಲ್ಲಿ ದ್ವಿತೀಯ ಪಿ ಯು ಸಿ ಓದಿರ್ತೀರಾ ಅಂಥ ವಿದ್ಯಾರ್ಥಿಗಳಿಗೆ ನೇರವಾಗಿ ಪಿ ಯು ಬೋರ್ಡಿಂದ ನಿಮ್ಮ ಡಾಟಾವನ್ನು ಫೆಚ್ ಮಾಡಿರೋ ಮೂಲಕ ನೇರವಾಗಿ ನಿಮ್ಮ ಅಂಕಗಳನ್ನು ತಗೊಳ್ತಾರೆ. ಅದರ ದೆನ್ 2023 ಪಾಸ್ಔಟ್ ಅದರ ದೆನ್ ಅಥವಾ ಬೇರೆ ಬೋರ್ಡವರು ನಿಮ್ಮ ಅಂಕಗಳನ್ನು ನೀವು ನಮೂದನೆಯನ್ನು ಕಡ್ಡಾಯವಾಗಿ ಮಾಡಬೇಕು ಅಂತೇಳಿ ಮಾಹಿತಿಯನ್ನು ಕೊಟ್ಟಿರುತ್ತಾರೆ. ಕರ್ನಾಟಕ ದ್ವಿತೀಯ ಪಿ ಯು ಸಿ ಪರೀಕ್ಷೆಯನ್ನು ಪುನಃ ತೆಗೆದುಕೊಂಡು ಅಭ್ಯರ್ಥಿಗಳು ಅಂದರೆ ರಿಪೀಟರ್ಸ್ ವಿದ್ಯಾರ್ಥಿಗಳು ಕೂಡ ಅಂಕಗಳನ್ನು ದಾಖಲಿಸಬೇಕು. ಅಂದರೆ ರಿಪೀಟರ್ಸ್ ವಿದ್ಯಾರ್ಥಿಗಳು ಮತ್ತೆ ಯಾರು ರಿಪೀಟರ್ಸ್ ಬರ್ತಾರೋ ಅಂಥ ವಿದ್ಯಾರ್ಥಿಗಳು ಕೂಡ ನಿಮ್ಮ ಅಂಕವನ್ನು ಕೂಡ ದಾಖಲೆ ಮಾಡಬೇಕಾಗುತ್ತೆ. ಅರ್ಹತೆ ಖಂಡಕ್ಕೆ ಕ್ಲಾಸ್ ವೈ ಆಯ್ಕೆ ಮಾಡಿರುವ ಅಭ್ಯರ್ಥಿಗಳು ಕೂಡ ಅಂಕಗಳ ಪೋರ್ಟಲ್ನಲ್ಲಿ ದಾಖಲಿಸಬೇಕು. ನಿಮಗೆ ಕ್ಲಾಸ್ ವೈ ಅಂತ ಯಾರ್ಯಾರು ಅರ್ಹತೆ ಅಂದರೆ ನಿಮ್ಮ ಎಲಿಜಿಬಿಲಿಟಿ ಕ್ಲಾಸ್ ವೈ ಅಂತ ಕೊಟ್ಟಿರ್ತಾರೆ ಅಂಥ ವಿದ್ಯಾರ್ಥಿಗಳು ಕೂಡ ನಿಮ್ಮ ಮಾರ್ಕ್ಸನ್ನು ಕೂಡ ಎಂಟ್ರಿ ಮಾಡಬೇಕಾಗುತ್ತೆ. ಆರ್ಕಿಡೆಚ್ ಕೋರ್ಸ್ಗಳಿಗೆ ಪ್ರವೇಶಕ್ಕಾಗಿ ಅಭ್ಯರ್ಥಿಗಳು 2023ರಲ್ಲಿ ನಾಟ ಪರೀಕ್ಷೆಗೆ ಅಂಕಗಳನ್ನು ಅರ್ಹತೆಗಳನ್ನು ಅನುಗುಣವಾಗಿ ದಾಖಲಿಸಬೇಕಾಗುತ್ತೆ. ಅಂದರೆ ನಾಟ ಎಕ್ಸಾಮ್ಗೆ ಯಾರ್ಯಾರು ಅನುಗುಣವಾಗಿ ಮಾಡಿದ್ದಾರೆ ಅವರು ಕೂಡ ನಿಮ್ಮ ಅಂಕವನ್ನು ಅನುಮೋದನೆ ಕೂಡ ಮಾಡಬೇಕಾಗುತ್ತೆ. ಇದು ಎಲ್ಲ ವಿದ್ಯಾರ್ಥಿಗಳಿಗೆ ಪ್ರಮುಖವಾಗಿ ಮುಖ್ಯವಾದ ಮಾಹಿತಿ.